ನನಗೆ ಗೃಹ ಖಾತೆ ಕೊಡಿ ಅಂತ ಹೇಳಿರಲಿಲ್ಲ, ಈಗಲೂ ಕೂಡ ನಾನೇನು ಈ ಬಗ್ಗೆ ಹೇಳಿಲ್ಲ ಅಂತ ಬೆಂಗಳೂರಿನಲ್ಲಿ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ವಿಪಕ್ಷ ನಾಯಕನ ಆಯ್ಕೆ ತಡ ಮತ್ತು ಕಗ್ಗಂಟಾಗಿಲ್ಲ, ಅಧಿವೇಶನ ನಡೆಯೋದ್ರೊಳಗೆ ಆಯ್ಕೆ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ನನಗೆ ಗೃಹ ಖಾತೆ ಕೊಡಿ, ಯಾಕಂದರೆ BJP ಸರ್ಕಾರದಲ್ಲಿ ಗೃಹಮಂತ್ರಿಯಾಗಿದ್ದರು ಅರಗ ಜ್ಞಾನೇಂದ್ರ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೂ ಕೂಡ ನನಗೆ ಗೃಹ ಖಾತೆ ಕೊಡಿ ಅಂತ ಕೇಳಿರಲಿಲ್ಲ, ಈಗಲೂ ಕೂಡ ನಾನು ವಿಪಕ್ಷ ನಾಯಕನ ಸ್ಥಾನ ಕೊಡಿ ಅಂತ ಈ ಬಗ್ಗೆ ಏನೂ ಮಾತಾಡಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಪಕ್ಷ ನಾಯಕನ ಆಯ್ಕೆ ತಡ ಹಾಗೆ ಕಗ್ಗಂಟಾಗಿಲ್ಲ, ಅಧಿವೇಶನ ನಡೆಯೋದ್ರೊಳಗೆ ಆಯ್ಕೆ ಆಗುತ್ತೆ. ನಾಳೆನೇ ಅಧಿವೇಶನ, ನಾಳೆಯಿಂದ 16ನೇ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸೊ ಹೀಗಾಗಿ ಹಾಗಾದರೆ BJPಯ ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ನಮ್ಮ ನಡವಳಿಕೆ ಶಕ್ತಿ ಪಕ್ಷಕ್ಕೆ ಗೊತ್ತಿದೆ, ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂದರೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ನಾನು ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತಗೊಳ್ಳೋದೆ ಬದ್ಧ. ನೀವೇನಾದ್ರು ಪ್ರಸ್ತಾಪ ಮಾಡಿದ್ದೀರಿ ಸರ್ ನನಗೆ ಈ ಹುದ್ದೆ ಕೊಡಿ? ಇಲ್ಲ ಸರ್, ನಾನು ಎಲ್ಲೂ ಇಲ್ಲ ಹೋಮ್ ಮಿನಿಸ್ಟರ್ ಹುದ್ದೆ ಕೊಡಿ ಅಂತನೂ ಹೇಳಿರಲಿಲ್ಲ. ಈಗಲೂ ನಾನೇನು ಹೇಳಲ್ಲ. ಪಕ್ಷಕ್ಕೆ ನಾನು ಯಾರು ಅಂತ ಗೊತ್ತಿದೆ, ನನ್ನ ನಡವಳಿಕೆಗಳು, ನನ್ನ ಶಕ್ತಿ ಎಲ್ಲವೂ ಪಕ್ಷಕ್ಕೆ ಗೊತ್ತಿದೆ. ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಯಾವುದೇ ಸ್ಥಾನಕ್ಕೆ ನಾನು ಬಳಸ್ಕೊಂಡ್ರು ನಾನು ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಆದರೂ ಕೆಲಸ ಮಾಡ್ತೀನಿ. ವಿಳಂಬ ಅದಕ್ಕಾಗಿ ಏನು ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ಮಾಡ್ತಾರೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅವ್ರಿಗೆ ಅನೌನ್ಸ್ ಆಗ್ತದೆ. ಕಗ್ಗಂಟು ಏನೂ ಇಲ್ಲ, ಈ ವಿಧಾನಸಭೆ ಅಧಿವೇಶನ ನಡೆಯೋದ್ರೊಳಗಾಗಿ ಮಾಡಿದ್ರಾಯ್ತಲ್ಲ ಅಂತೇಳಿ ಹೇಳಿ ಹೀಗೆ ಉದಾಸೀನ ಮಾಡಿದ್ದೆ. ನಾನು ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತಗೊಳ್ಳೋದೆ ಬದ್ಧ. ನೀವೇನಾದ್ರು ಪ್ರಸ್ತಾಪ ಮಾಡಿದ್ದೀರಿ ಸರ್ ನನಗೆ ಈ ಹುದ್ದೆ ಕೊಡಿ? ಇಲ್ಲ ಸರ್, ನಾನು ಎಲ್ಲೂ ಇಲ್ಲ ಹೋಮ್ ಮಿನಿಸ್ಟರ್ ಹುದ್ದೆ ಕೊಡಿ ಅಂತನೂ ಹೇಳಿರಲಿಲ್ಲ. ಈಗಲೂ ನಾನೇನು ಹೇಳಲ್ಲ. ಪಕ್ಷಕ್ಕೆ ನಾನು ಯಾರು ಅಂತ ಗೊತ್ತಿದೆ, ನನ್ನ ನಡವಳಿಕೆಗಳು, ನನ್ನ ಶಕ್ತಿ ಎಲ್ಲವೂ ಪಕ್ಷಕ್ಕೆ ಗೊತ್ತಿದೆ. ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಯಾವುದೇ ಸ್ಥಾನಕ್ಕೆ ನಾನು ಬಳಸ್ಕೊಂಡ್ರು ನಾನು ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಆದರೂ ಕೆಲಸ ಮಾಡ್ತೀನಿ. ವಿಳಂಬ ಅದಕ್ಕಾಗಿ ಏನು ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ಮಾಡ್ತಾರೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅವ್ರಿಗೆ ಅನೌನ್ಸ್ ಆಗ್ತದೆ. ಕಗ್ಗಂಟು ಏನೂ ಇಲ್ಲ, ಈ ವಿಧಾನಸಭೆ ಅಧಿವೇಶನ ನಡೆಯೋದ್ರೊಳಗಾಗಿ ಮಾಡಿದ್ರಾಯ್ತಲ್ಲ ಅಂತೇಳಿ ಹೇಳಿ ಹೀಗೆ ಉದಾಸೀನ ಮಾಡಿದ್ದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.